ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಶ್ವದಾದ್ಯಂತ ಕೊರೋನಾ ರಣಕೇಕೆ, ಎಷ್ಟೇ ಪ್ರಯತ್ನಿಸಿದ್ರು ಹತೋಟಿಗೆ ಬರ್ತಾ ಇಲ್ಲ ಮಹಾಮಾರಿ. ದೇಶದಲ್ಲಿ ಲಾಕ್ಡೌನ್ ಮುಂದುವರಿಕೆ ಬಹುತೇಕ ಖಚಿತ. ಸೋಷಿಯಲ್ ಡಿಸ್ಟನ್ಸಿಂಗ್, ಮಹಾಭಾರತ ಕಾ ಯುದ್ಧ 18 ದಿನ ಮೇ ಜೀತಾ ಗಯಾ. आज कोरोना के खिलाफ जो युद्ध पूरा देश लड़ रहा है, हमारा प्रयास है इसे 21 दिन में जीत लिया जाए. ರಾಜ್ಯದಲ್ಲಿ ಇಂದು ಹೊಸ 10 ಕೇಸ್ಗಳು ದೃಢ ಆಗಿದೆ. 181 ಇದ್ದಿದ್ದು 191 ಏರಿಕೆ ಆಗಿದೆ. ರಾಜ್ಯದಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತಹ ಸಂದರ್ಭದಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. 10 ಹೊಸ ಕೇಸ್ಗಳು ದೃಢವಾಗಿರುವಂತದ್ದು. ಬಾಗಲಕೋಟೆಯಿಂದ 3, ಮೈಸೂರಲ್ಲಿ 2 ಕೇಸ್ಗಳು ದೃಢವಾಗಿದ್ದಾವೆ. ಬೆಳಗಾವಿ, ಚಿಕ್ಕಬಳ್ಳಾಪುರ, ಮಂಡ್ಯದಲ್ಲಿ ತಲಾ 1 ಕೇಸ್ಗಳು ಪಾಸಿಟಿವ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಟೋಟಲ್ ಆಗಿ ಇಂದು ಹೊಸ 10 ಕೇಸ್ಗಳು ದೃಢ ಆಗಿರುವಂತದ್ದು. ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಏನೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ, ಎಷ್ಟೇ ಪ್ರಯತ್ನ ಪಡಿ, ಆದ್ರೆ ಸೋಂಕಿತರ ಸಂಖ್ಯೆಯಲ್ಲಿ ಮಾತ್ರ ಏರಿಕೆ ಆಗ್ತಾನೆ ಇದೆ. ಸೋಂಕಿತರಿದ್ರಲ್ಲ, ಅವ್ರು ಯಾರ್ಯಾರಿಗೆ ಸಂಪರ್ಕವನ್ನ ಮಾಡಿದ್ರು ಅವರಲ್ಲೂ ಕೂಡ ಈಗ ಸೋಂಕು ಕಾಣಿಸ್ಕೊಳ್ತಾ ಇದೆ. ಇದು ಅದನ್ನ ತೋರಿಸ್ತಾ ಇದ್ವಿ ನಿಮ್ಗೆ. ಬಾಗಲಕೋಟೆಯಲ್ಲಿ ಈಗ 3 ಪ್ರಕರಣಗಳು ಪತ್ತೆ ಆಗಿರುವಂತದ್ದು. ಬಾಗಲಕೋಟೆಯಲ್ಲಿ ಮೊದಲ ಪ್ರಕರಣ ಪತ್ತೆ ಆದಂತಹ ಸಂದರ್ಭದಲ್ಲಿ ಒಬ್ರು ಸಾವನ್ನಪ್ಪಿದ್ರು, ಅವರಿಂದ ಈಗ ಆಡ್ಕೊಳ್ತಾ ಇದೆ. ಬೆಂಗಳೂರಲ್ಲಿ ಇಂದು 2 ಕೊರೋನಾ ಕೇಸ್ಗಳು ದೃಢ ಆಗಿದ್ದಾವೆ. ಮೈಸೂರಲ್ಲಿ 37 ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಒಟ್ಟು 191 ಕೊರೋನಾ ಕೇಸ್ಗಳು, ಪಾಸಿಟಿವ್ ಕೇಸ್ಗಳು ಇರುವಂತದ್ದು. ಅಟ್ ಪ್ರೆಸೆಂಟ್ 181 ಇದ್ದಿದ್ದು 191 ಏರಿಕೆ ಆಗಿದೆ. ನಿನ್ನೆ 6 ಹೊಸ ಪ್ರಕರಣಗಳು ವರದಿಯಾಗಿದ್ವು. 175 ಇದ್ದಿದ್ದು 181 ಏರಿಕೆ ಆಗಿತ್ತು. ಇವತ್ತು 10 ಹೊಸ ಪ್ರಕರಣಗಳು ವರದಿಯಾಗಿದ್ದಾವೆ. ಬಾಗಲಕೋಟೆಯಲ್ಲಿ ಒಂದೇ ಕುಟುಂಬದ 3 ಸೋಂಕು ತಗುಲಿದೆ. ಅದು ಯಾರ್ಯಾರಿಗೆ ಅನ್ನೋದನ್ನ ಹೇಳ್ತೀವಿ. ಪಾಪ, 4 ವರ್ಷದ ಗಂಡು ಮಗು, 9 ವರ್ಷದ ಹೆಣ್ಣು ಮಗುವಿಗೆ ಸೋಂಕು ತಗುಲಿರುವಂತದ್ದು. ಚಿಕ್ಕ ವಯಸ್ಸಿನವರೆಗೂ ಕೂಡ ಸೋಂಕು ತಗುಲಿಬಿಟ್ಟಿದೆ. ಸೋಂಕಿತರ ಮೈದುನನ ಮಗನಿಗೂ ಕೂಡ, 13 ವರ್ಷ ಆತನಿಗೆ, ಆತನಿಗೂ ಕೂಡ ಸೋಂಕು ಇರುವಂತದ್ದು ದೃಢ ಆಗಿದೆ. ಟೋಟಲ್ ಆಗಿ ಈ 3 ಮಕ್ಕಳಿಗೆ ಸೋಂಕು ಇರುವಂತದ್ದು ಗೊತ್ತಾಗಿರುವಂತದ್ದು. P165 ಅಂದ್ರೆ ಪೇಷಂಟ್ ನಂಬರ್ 165 ರ ಮೈದುನನ ಮಗ, ಮಗಳಿಗೂ ಕೂಡ ಸೋಂಕು ಬಂದಿರುವಂತದ್ದು. ಪೇಷಂಟ್ ನಂಬರ್ 165 ರಿಂದ 3 ಹರಡಿದೆ ಕಾಯಿಲೆ. ಬಾಗಲಕೋಟೆ ಜನಕ್ಕೆ ಈಗ ಮತ್ತಷ್ಟು ಮಗದಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ಹೊಸ 10 ಕೇಸ್ಗಳನ್ನ. ಪೇಷಂಟ್ ನಂಬರ್ 128 ರಿಂದ ಆ ಒಂದು ಸೋಂಕು ತಗಲಿರುವಂತದ್ದು. 182 ಹೊಸ ಪೇಷಂಟ್ ನಂಬರ್ ಜಾಯಿನ್ ಆದ್ರಲ್ಲ ಅವರಿಗೆ, ಪೇಷಂಟ್ ನಂಬರ್ 128 ಇಂದ ತಗಲಿರುವಂತ ಒಂದು ಸೋಂಕು ಅದು. ಯಾರ್ಯಾರಿಗೆ ಎಲ್ಲೆಲ್ಲಿ ಇದೆ ಚೈನ್ ಲಿಂಕ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೀವಿ. ಪೇಷಂಟ್ ನಂಬರ್ 183 ಮೈಸೂರಿನ 55 ವರ್ಷದ ವ್ಯಕ್ತಿ, ಅವರಿಗೆ ಪೇಷಂಟ್ ನಂಬರ್ 104 ಹಾಗೆ ಪೇಷಂಟ್ ನಂಬರ್ 159 ಇಂದ ತಗುಲಿದೆ. ಮೈಸೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಪೇಷಂಟ್ ನಂಬರ್ 183 ಮೈಸೂರಿನ 55 ವರ್ಷದ ವ್ಯಕ್ತಿ, ಅವರಿಗೆ ಎಲ್ಲಿಂದ ಚೈನ್ ಲಿಂಕ್ ಹರಡಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಆ ಒಂದು ಕಾರ್ಖಾನೆ ಇತ್ತಲ್ಲ, ಆ ಕಾರ್ಖಾನೆಯ ಮೂಲದ ನಂಟು ಇದು. ಪೇಷಂಟ್ ನಂಬರ್ 159 ರಿಂದ ತಗುಲಿರುವಂತ ಸೋಂಕು, ಮೈಸೂರು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೇಷಂಟ್ ನಂಬರ್ 184 ಸೋಂಕಿನ ವ್ಯಕ್ತಿ ಬಗ್ಗೆ ನೋಡಿದ್ರಿ, ಪೇಷಂಟ್ ನಂಬರ್ 185 ಬಗ್ಗೆ ತೋರಿಸ್ತಾ ಇದೀವಿ. ಪೇಷಂಟ್ ನಂಬರ್ 78 ನಿಂದ ತಗುಲಿರುವಂತ ಸೋಂಕು, ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೇಷಂಟ್ ನಂಬರ್ 185 ಮಂಡ್ಯದ 32 ವರ್ಷದ ಯುವಕ. ಪೇಷಂಟ್ ನಂಬರ್ 78 ನಿಂದ ಸೋಂಕು ತಗುಲಿದೆ ಆತನಿಗೆ, ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೇಷಂಟ್ ನಂಬರ್ 165 ನಿಂದ ಒಟ್ಟು 3 ಜನಕ್ಕೆ ಇಲ್ಲಿ ಸೋಂಕು ಹರಡಿರುವಂತದ್ದು. 4 ವರ್ಷದ ಬಾಲಕ, ಹಾಗೆ
ಒಂಬತ್ತು ವರ್ಷದ ಬಾಲಕಿಯೊಬ್ಳಿಗೆ ಹಾಗೆ ಹದಿಮೂರು ವರ್ಷದ ಒಬ್ಬ ಹುಡುಗನಿಗೆ ಬಂದಿರುವಂತದ್ದು. ಅದು ಪೇಷಂಟ್ ನಂಬರ್ 165 ಇಂದ ಇವರೆಲ್ಲರಿಗೂ ಕೂಡ ಹರಡ್ಕೊಂಡಿದೆ ಈ ಒಂದು ಸೋಂಕು. ಪಾಪ ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡ್ಕೊಂಡಿದ್ವು, ಆದ್ರೆ ಅವರ ಜೊತೆ ಸಂಪರ್ಕ ಇತ್ತಲ್ಲ, ಎತ್ಕೊಂಡು ಮುದ್ದಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಅವ್ರ ಜೊತೆ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಹರಡ್ಕೊಂಡಿದೆ. ಇನ್ನು ಯಾರ್ಯಾರಿಗೆ ಬಂದಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಅದಕ್ಕೇನೆ ರ್ಯಾಪಿಡ್ ಕಿಟ್ ಅನ್ನ ತರಿಸಿ, ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅನ್ನ ತರಿಸಿ ಅಂತ ಈ ವೈದ್ಯರ ಟಾಸ್ಕ್ ಫೋರ್ಸ್ ತಂಡ ಈ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. 60,000 ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಗಳು ಬರಬೇಕಾಗಿದೆ. ಅವು ಬಂದ್ಬಿಟ್ರೆ ಬೇಗ ಬೇಗ ಟೆಸ್ಟ್ ಮಾಡಬಹುದು, 20 ನಿಮಿಷದಲ್ಲೇ ವರದಿ ಬಂದ್ಬಿಡುತ್ತೆ. ಈಗ ಟೆಸ್ಟ್ ಮಾಡಿರುವಂತದಲ್ಲಿ ಒಂದಿನ ಕಾಯಬೇಕು, 2 ದಿನ ಕಾಯುವಂತ ಪರಿಸ್ಥಿತಿ ಇದೆ. ಸೊ ಹೀಗಾಗಿನೇ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಬಂದ್ಬಿಟ್ರೆ ಸದ್ಯದ ನೈಜ ಪರಿಸ್ಥಿತಿ ಗೊತ್ತಾಗ್ಬಿಡುತ್ತೆ ಕರ್ನಾಟಕದ್ದು. ಸೊ ನಿಮಗೆ ತೋರಿಸ್ತಾ ಇದೀವಿ, ಮೂವರು ಮಕ್ಕಳಿಗೆ ಸೋಂಕು ಬಂದಿರುವಂತದ್ದು. ಆ ಮೂವರು ಮಕ್ಕಳಿಗೆ ಸೋಂಕು ಯಾವ ರೀತಿಯಾಗಿ ಬಂತು ಅಂದ್ರೆ, ಬಾಗಲಕೋಟೆಯ ಪೇಷಂಟ್ ನಂಬರ್ 165 ರಿಂದ ಬಂದಿರುವಂತದ್ದು ಮೂವರು ಮಕ್ಕಳಿಗೆ ಸೋಂಕು. ಒಂದು 4 ವರ್ಷದ ಗಂಡು ಮಗು, 9 ವರ್ಷದ ಹೆಣ್ಣು ಮಗು, ಇನ್ನೊಂದು 13 ವರ್ಷದ ಬಾಲಕನಿಗೆ ಬಂದಿರುವಂತದ್ದು ಆ ಸೋಂಕು. ಹೇಗ್ ಬಂತು ಅಂದ್ರೆ, ಪೇಷಂಟ್ ನಂಬರ್ 165 ಇಂದ ಹರಡಿರುವಂತ ಸೋಂಕು. ಮತ್ತೊಂದು ಗಮನಿಸಬೇಕು, ಒಂದು ರಿಪೋರ್ಟ್ ನ ಪ್ರಕಾರ ಒಬ್ಬ ಸೋಂಕಿತನಿಂದ 409 ಜನರಿಗೆ ಸೋಂಕು ಬರುವಂತ ಸಾಧ್ಯತೆ ಇರುತ್ತಂತೆ. ಈಗ ಆಲ್ರೆಡಿ ಅದು ಕೂಡ ವರದಿಯಾಗಿದೆ, ಒಬ್ಬ ಸೋಂಕಿತನಿಂದ 409 ಜನರವರೆಗೂ ಹರಡ್ಕೊಳ್ಬಹುದು. ಅಂದ್ರೆ ಇನ್ನ ಎಂತಹ ಒಂದು ಆತಂಕದ ವೈರಸ್ ಇದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮೈಸೂರಿನಲ್ಲಿ ಮತ್ತಿಬ್ಬರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಈ ಮೂಲಕ 35 ಇದ್ದಿದ್ದಂತದ್ದು 37ಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಮೈಸೂರಲ್ಲಿ 37ರಲ್ಲಿ ಓರ್ವ ಸೋಂಕಿತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾನೆ. ಕೇವಲ ಓರ್ವ ಸೋಂಕಿತ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. ಅಟ್ ಪ್ರೆಸೆಂಟ್ ಆಕ್ಟಿವ್ ಸೋಂಕಿತರ ಸಂಖ್ಯೆ ಹಾಗಾದ್ರೆ ಮೈಸೂರಲ್ಲಿ 36 ಇದೆ. ಜುಬಿಲೆಂಟ್ ಕಾರ್ಖಾನೆ ಇಬ್ಬರು ನೌಕರರ ಸಂಪರ್ಕಿತರಿಗೆ ಈಗ ಸೋಂಕು ಇರುವಂತದ್ದು ದೃಢವಾಗಿದೆ. ಇಬ್ಬರು ನೌಕರರ ಇಬ್ಬರು ತಂದೆಯಂದರಿಗೂ ಕೂಡ ಸೋಂಕು ಇದ್ದಿದ್ದಂಥದ್ದು ದೃಢವಾಗಿರುವಂತದ್ದು ಹೆಚ್ಚಾಗ್ತಾ ಇದೆ. ಜುಬ್ಲಿಯೆಂಟ್ಸ್ ಕಾರ್ಖಾನೆಯ ಸೋಂಕಿತರ ಸಂಖ್ಯೆ ಅಲ್ಲಿ ಮೈಸೂರಲ್ಲಿ 2 ಪ್ರಕರಣಗಳು ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಮಾಡಿರುವುದು. ಒಂದು ನಂಜನಗೂಡಿನ ನಂಜು ಅಂದ್ರೆ ಆ ಒಂದು ಕಾರ್ಖಾನೆಯಿಂದ ಹರಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ತಬ್ಲಿಗಿಯ ಆತಂಕ ಮನೆ ಮಾಡಿದೆ. ಸದ್ಯ ಇವತ್ತು ವರದಿಯಾಗಿರುವಂತ 10 ಪ್ರಕರಣಗಳಿದೆಯಲ್ಲ ಅದು ಸೋಂಕಿತರಿಂದ ಹರಡಿರುವಂತದ್ದು ಬಿಟ್ರೆ ಯಾವುದೇ ರೀತಿಯಲ್ಲೂ ಕೂಡ ತಬ್ಲಿಗಿಯ ನಂಟಾಗ್ಲಿ ಅಥವಾ ಇನ್ನೊಂದ್ ಯಾವುದು ನಂಟು ಸಿಗ್ತಾ ಇಲ್ಲ, ಇದು ಆ ಸೋಂಕಿತರಿಂದ ಹರಡಿರುವಂತದ್ದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿಂದ. ಎಸ್, ಮೈಸೂರಿಂದ ಈಗ 2 ಹೊಸ ಪ್ರಕರಣಗಳು ವರದಿಯಾಗಿರುವಂತದ್ದು ಪುಟ್ಟಪ್ಪ, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಮೈಸೂರಿನ ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆಯ ನೌಕರರ ಇಬ್ಬರು ತಂದೆಯಂದಿರಿಗೆ ಇದೀಗ ಸೋಂಕು ದೃಢವಾಗಿದೆ. ಮೈಸೂರು ಜಿಲ್ಲಾಧಿಕಾರಿಯಾದಂತಹ ಅಭಿರಾಮ್ ಜಿ ಶಂಕರ್ ಅವರು ಈ ವಿಚಾರವನ್ನ ದೃಢಪಡಿಸಿದ್ದಾರೆ, ಜೊತೆಗೆ ರಾಜ್ಯ ಸರ್ಕಾರವು ಸಹ ದೃಢಪಡಿಸಿದೆ. ಪ್ರಮುಖವಾಗಿ ಮೈಸೂರು ಜಿಲ್ಲಾಧಿಕಾರಿ ಹೇಳಿದ್ರು, ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿರುವಂತಹ 270 ಜನರನ್ನು ಸಹ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ, ಅವ್ರು ಯಾರ್ಯಾರು ಅವರ ಜೊತೆಯಲ್ಲಿ ಇದ್ರು ಮತ್ತು ಅವ್ರ ಕುಟುಂಬಸ್ಥರು ಯಾರ್ಯಾರು ಇದ್ರು, ಅವರ ಹತ್ತಿರದ ಸಂಪರ್ಕದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ ಅಂತ ಹೇಳಿದ್ರು. ಅದರ ರಿಸಲ್ಟ್ ಗಳು ಈಗ ಸಿಗ್ತಾ ಇದೆ ಅಂತ ಹೇಳ್ಬೋದು. ಮೊದಲು 19 ಜನ ಜುಬಿಲೆಂಟ್ ಕಾರ್ಖಾನೆ ನೌಕರರು ಸೋಂಕು ತಗಲಿತ್ತು, ಇದೀಗ ಸೋಂಕರರ ಕುಟುಂಬದಸ್ಥರಿಗೆ ತಲುಪ್ತಾ ಇದೆ. ಮೊದಲು ಪೇಷಂಟ್ ನಂಬರ್ 52 ಅವರ ಪತ್ನಿ ಮತ್ತು ಅವರ ಮಾವನಿಗೆ ತಲುಪಿತ್ತು. ಈಗ ತಲುಪಿರುವಂತಹ ಒಂದು ಸೋಂಕಿನ ರೀತಿಯನ್ನು ನೋಡೋದಾದ್ರೆ ಅವರ ತಂದೆಯರಿಂದರಿಗೆ ಸೋಂಕು ತಗಲಿದೆ. ಇದು ಒಂದು ರೀತಿಯಾಗಿ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಅವರ ತಂದೆ ಎಲ್ಲೆಲ್ಲಿ ಓಡಾಡಿದ್ರು ಮತ್ತು ಅವ್ರ ಮನೆಯಲ್ಲೇ ಇದ್ರ, ಅವರು ಕ್ವಾರಂಟೈನ್ ಅಲ್ಲಿ ಇದ್ರ, ಇವೆಲ್ಲ ಪ್ರಶ್ನೆಗಳು ಸಹ ಹುಟ್ಟುಕೊಳ್ತಾ ಇದೆ. ಒಟ್ಟಿನಲ್ಲಿ ನಂಜನಗೂಡಿನ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವೆಲ್ಲದರ ಜೊತೆಯಲ್ಲಿ ನಂಜನಗೂಡಿನಲ್ಲಿ ಇನ್ನಷ್ಟು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗುವಂತಹ ಸಾಧ್ಯತೆಯೂ ಸಹ ಇದೆ. ಇವೆಲ್ಲವೂ ಸಹ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗಿದೆ. ಇವೆಲ್ಲದರ ಜೊತೆಯಲ್ಲಿ ನಂಜನಗೂಡಿನ ಶಾಸಕರಾದಂತಹ ಹರ್ಷವರ್ಧನ್ ಅವರು ಈ ಎಲ್ಲ ಸಮಸ್ಯೆಗಳು ಮುಗಿಯುವವರಿಗೆ ಮತ್ತು ಕಾರ್ಖಾನೆ ಮೇಲೆ ಇರುವಂತಹ ಅನುಮಾನಗಳು ಬಗೆಯವರಿಗೆ ಕಾರ್ಖಾನೆ ಓಪನ್ ಆಗಬಾರ್ದು ಮತ್ತು ಕಾರ್ಖಾನೆಯವರು ಕೊಟ್ಟಿದ್ದಂತ 25 ಲಕ್ಷ ದೇಣಿಗೆಯನ್ನ ಸರ್ಕಾರ ವಾಪಸ್ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ನಂಜನಗೂಡಿನ ಜನರು ಈ ಒಂದು ಕಾರ್ಖಾನೆಯಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋದ್ರೆ ಜನರನ್ನ ಸೇರಿಸ್ತಾ ಇಲ್ಲ, ಇವೆಲ್ಲದರ ಪರಿಣಾಮವನ್ನ ನಂಜನಗೂಡಿನ ಮೇಲೆ ಹಾಕಬೇಕಾಗಿದೆ ಮತ್ತು ನಂಜನಗೂಡಿನ ಕಾರ್ಖಾನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡವರ ಒಂದು ತಲೆದಂಡವೂ ಸಹ ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನು ಸಹ ಮಾಡ್ತಿದ್ದಾರೆ.
ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನಿಮಗೆ ತೋರಿಸ್ತಾ ಇದೀವಿ, 10 ಹೊಸ ಕೇಸ್ ಪತ್ತೆ ಆಯ್ತಲ್ಲ, ಎಲ್ಲೆಲ್ಲಿಂದ ನಂಟಿತ್ತು ಅದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಇದೀವಿ. ಪೇಷಂಟ್ ನಂಬರ್ 182 ಬೆಳಗಾವಿಯ ವ್ಯಕ್ತಿ ಇವರು. ಪೇಷಂಟ್ ನಂಬರ್ 128 ರಿಂದ ಅವರಿಗೆ ಪಾಸಿಟಿವ್ ಆಗಿರುವಂತದ್ದು. ಬೆಳಗಾವಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೇಷಂಟ್ ನಂಬರ್ 183 ಮೈಸೂರಿನ 55 ವರ್ಷದ ವ್ಯಕ್ತಿ ಅವರು. ಅವರಿಗೆ ಯಾವ ರೀತಿಯಾಗಿ ಹಮ್ಮಿಕೊಳ್ತು ಅಂದ್ರೆ ಪೇಷಂಟ್ ನಂಬರ್ 104 ಇಂದ ಬಂದಿರುವಂತ ಸೋಂಕು. ಪೇಷಂಟ್ ನಂಬರ್ 183ಗೆ, ಮೈಸೂರಿನ 55 ವರ್ಷದ ವ್ಯಕ್ತಿಗೆ, ಅದು ನಂಜನಗೂಡಿನ ಲಿಂಕ್, ಆ ಜುಬಿಲೆಂಟ್ ಕಾರ್ಖಾನೆಯ ವ್ಯಕ್ತಿಯಿಂದ ತಗುಲಿರುವಂತ ಸೋಂಕು ಅದು. ಮೈಸೂರಿನ ಆಸ್ಪತ್ರೆಯಲ್ಲಿ ಇರಿಸಿ ಈಗ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 10 ಪಾಸಿಟಿವ್ ಪ್ರಕರಣಗಳ ಪೈಕಿ ನಾವು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಇದೀವಿ. ಪೇಷಂಟ್ ನಂಬರ್ 185ಗೆ ಪೇಷಂಟ್ ನಂಬರ್ 78 ನಿಂದ ತಗುಲಿರುವಂತದ್ದು ಸೋಂಕು, ಇನ್ನು ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೇಷಂಟ್ ನಂಬರ್ 185 ಮಂಡ್ಯದ 32 ವರ್ಷದ ಯುವಕ. ಪೇಷಂಟ್ ನಂಬರ್ 186 ತೋರಿಸ್ತಾ ಇದೀವಿ, ಬಾಗಲಕೋಟೆಯ ಮಗುಗೆ ಹೇಗ್ ಬಂತು ಅಂದ್ರೆ ಪೇಷಂಟ್ ನಂಬರ್ 165 ರಿಂದ ಹಪ್ಕೊಂಡಿದೆ ಆ ಸೋಂಕು ಬಂದಿರುವಂತದ್ದು. ಮೂರ್ ಜನಕ್ಕೆ ಬಂದಿದೆ ಪೇಷಂಟ್ ನಂಬರ್ಗೆ, ಟೋಟಲ್ ಆಗಿ ಮೂರ್ ಜನಕ್ಕೆ ಬಂದಿರುವಂತದ್ದು ಪೇಷಂಟ್ ನಂಬರ್ 165 ರಿಂದ ಬಂದಿರುವಂತ ಸೋಂಕು. 4 ವರ್ಷದ ಮಗು, 9 ವರ್ಷದ ಹೆಣ್ಣು ಮಗು, ಇನ್ನೊಂದು 13 ವರ್ಷದ ಬಾಲಕನಿಗೆ ಬಂದಿದೆ. 4 ವರ್ಷದ ಗಂಡು ಮಗುಗೆ, 9 ವರ್ಷದ ಬಾಲಕಿಗೆ, ಹಾಗೆ 13 ವರ್ಷದ ಬಾಲಕನಿಗೆ ಬಂದಿರುವಂತದ್ದು. ಪೇಷಂಟ್ ನಂಬರ್ 165 ರಿಂದ ಆ ಒಂದು ಸೋಂಕು ಹರಡ್ಕೊಂಡಿದೆ. ನಾ ಪೇಷಂಟ್ ನಂಬರ್ 190 ಬೆಂಗಳೂರಿನ ಯುವಕ, ದೆಹಲಿಯಿಂದ ಬಂದಿರುವಂತದ್ದು. ಅವರಿಗೆ ಇಂದು ಒಂದೇ ದಿನ 10 ಪಾಸಿಟಿವ್ ಪ್ರಕರಣದ ಸಂಪೂರ್ಣವಾದಂತ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಗಮನಿಸ್ತಾ ಇದ್ದೀರಾ, ದೆಹಲಿಯಿಂದ ಅವರು ಪ್ರಯಾಣವನ್ನ ಮಾಡಿದ್ರು. ಪೇಷಂಟ್ ನಂಬರ್ 189. ಇನ್ನು ಪೇಷಂಟ್ ನಂಬರ್ 191 ಚಿಕ್ಕಬಳ್ಳಾಪುರದ 48 ವರ್ಷದ ಮಹಿಳೆ. ಅವರಿಗೆ ಪೇಷಂಟ್ ನಂಬರ್ 191 ಬಗ್ಗೆ ತೋರಿಸ್ತಾ ಇದೀವಿ. ಚಿಕ್ಕಬಳ್ಳಾಪುರದ 48 ವರ್ಷದ ಮಹಿಳೆ, ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಬಂತು ಅಂದ್ರೆ, ಅವರು 48 ವರ್ಷದ ಮಹಿಳೆ ಗೌರಿ ಬಿದನೂರ್ನವರು. ಪೇಷಂಟ್ ನಂಬರ್ 191 ಅವರು ಗೌರಿ ಬಿದನೂರ್ನಲ್ಲಿ ಈಗ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಈಗ ಆಲ್ರೆಡಿ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡಿದೆ. ಜುಬಿಲೆಂಟ್ಸ್ ಕಾರ್ಖಾನೆ ಆರಂಭಕ್ಕೆ ಒತ್ತಡ ಬರ್ತಾ ಇದೆ, ರಾಜಕಾರಣಿಗಳು ಉದ್ಯಮಿಗಳಿಂದಲೇ ಒತ್ತಡವಿದೆಯಂತೆ. ನಂಜನಗೂಡು ಶಾಸಕ ಹರ್ಷವರ್ಧನ್ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ರಾಜ್ಯದಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು ಅಂದ್ರೆ ಜುಬಿಲೆಂಟ್ಸ್ ಕಾರ್ಖಾನೆ. ಆ ಒಂದು ಕಾರ್ಖಾನೆ ಈಗ ಆರಂಭಕ್ಕೆ ಒತ್ತಡ ಬರ್ತಾ ಇದೆಯಂತೆ. ಅದ್ಯಾರೋ ಪುಣ್ಯಾತ್ಮರು, ರಾಜಕಾರಣಿಗಳು ಉದ್ಯಮಿಗಳಿಂದ ಒತ್ತಡ ಅಂತೆ. ನಂಜನಗೂಡು ಶಾಸಕ ಹರ್ಷವರ್ಧನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯಾರು ಅಂತ ನಾನು ಹೇಳಲ್ಲ, ಒತ್ತಡಕ್ಕೆ ಮಾತ್ರ ಮಣಿಯಲ್ಲ. ಜುಬಿಲೆಂಟ್ಸ್ ಕಾರ್ಖಾನೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಫೆಬ್ರವರಿಯಲ್ಲೇ ಚೀನಾದಿಂದ ಕಚ್ಚಾ ವಸ್ತುವನ್ನ ಆಮದು ಮಾಡಿಕೊಳ್ಳಲಾಗಿದೆ. ಈ ರಿಸ್ಕ್ ಯಾಕೆ ಬೇಕಾಗಿತ್ತು ಅಂತ ಶಾಸಕರಾಗಿರುವಂತ ಹರ್ಷವರ್ಧನ್ ಅವರು ಮಾತನಾಡಿರುವಂತದ್ದು. ಸೋಂಕು ಹರಡುವಲ್ಲಿ ಕಾರ್ಖಾನೆ ನಿರ್ಲಕ್ಷ್ಯವೂ ಕೂಡ ಇದೆ ಅಂತ ಅವರು ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಖಾನೆ ಪುನರಾರಂಭ ಬೇಡ ಅಂತ ಕೂಡ ಹೇಳಿರುವಂತದ್ದು. ಏನೇ ನಿರ್ಧಾರ ಕೈಗೊಳ್ಳಂಗಿದ್ರು ಸರ್ಕಾರ ಕೈಗೊಳ್ಳುತ್ತೆ. ಈಗ ಆಲ್ರೆಡಿ ಯಾವುದೇ ಕಾರ್ಖಾನೆಗಳಿಗೂ ಕೂಡ ತೆರೆಯೋದಕ್ಕೆ ಅನುಮತಿ ನೀಡಿಲ್ಲ. ಇನ್ನು ಲಾಕ್ಡೌನ್ ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ರಾಜಕಾರಣಿಗಳು ಉದ್ಯಮಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇರೋದು ಇದೇ ಕಾರಣಕ್ಕೆ ಅನ್ಸುತ್ತೆ. ಲಾಕ್ಡೌನ್ ಅಕಸ್ಮಾತ್ ತೆರವು ಮಾಡಿಬಿಟ್ರೆ ಆ ಒಂದು ಕಾರ್ಖಾನೆ ಓಪನ್ ಮಾಡಿ ಅಂತ ಒತ್ತಡ ಅಂತೆ. ಎಂತೆಂತ ಪುಣ್ಯಾತ್ಮರಿದ್ದಾರೆ ನೋಡಿ. ಇನ್ನ MLA ಹರ್ಷವರ್ಧನ್ ಅವರನ್ನ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ಅವರ ಜೊತೆ ಮಾತನಾಡಿರುವಂತದ್ದು ನೋಡೋಣ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಲು ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆ ಕಾರಣ ಅನ್ನೋ ಮಾತು ಇದೀಗ ರಾಜ್ಯಾದ್ಯಂತ ಕೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜುಬಿಲೆಂಟ್ ಕಾರ್ಖಾನೆಯನ್ನ ಲಾಕ್ಡೌನ್ ಮುಗಿದ ತಕ್ಷಣ ಓಪನ್ ಮಾಡಬೇಕು ಅನ್ನೋದು ಕಾರ್ಖಾನೆಯ ಮಾಲೀಕರು ಹಾಗೂ ಅಲ್ಲಿನ ಸಿಬ್ಬಂದಿಗಳ ಒತ್ತಾಯವಾಗಿದೆ. ಆದ್ರೆ ಈ ಜುಬಿಲೆಂಟ್ ಕಾರ್ಖಾನೆಯಿಂದ ಇಡೀ ರಾಜ್ಯಾದ್ಯಂತ ಸೋಂಕು ತಗುಲಿದೆ, ಇದನ್ನ ಇಡೀ ತನಿಖೆ ಮುಗಿಯೋವರೆಗೂ ಓಪನ್ ಮಾಡಬಾರ್ದು ಅನ್ನೋದು ಸ್ಥಳೀಯರು ಹಾಗೂ ಜನಪ್ರತಿನಿಧಿಗಳ ಒತ್ತಾಯವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಂಜನಗೂಡಿನ ಶಾಸಕರಾದ ಹರ್ಷವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಜುಬಿಲೆಂಟ್ ಕಾರ್ಖಾನೆ ಅಂದ್ರೆ ಈ ಇವತ್ತಿನ ಮಟ್ಟಿಗೆ ಇಡೀ ರಾಜ್ಯಕ್ಕೆ ಒಂದು ರೀತಿಯಾದಂತಹ ಒಂದು ಕಲ್ಪ್ರೆಟ್ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅದರಿಂದ ಒಂದು ತುಂಬಾ ಜನಗಳು ಗಂಟಿದೆ, ಅದ್ರ ಜೊತೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗೆ ಹೋಗೋದಕ್ಕೆ ಸಹ ಭಯಭೀತರಾಗ್ತಾ ಇದ್ದಾರೆ. ಇಡೀ ಕಾರ್ಖಾನೆಯ ಸದ್ಯದ ಪರಿಸ್ಥಿತಿ ಹೇಗಿದೆ? ನೀವು ಸ್ಥಳೀಯ ಶಾಸಕರಾಗಿ ಆ ಒಂದು ಪ್ರಕರಣವನ್ನ ಯಾವ ರೀತಿ ಗಂಭೀರವಾಗಿ ತೆಗೆದುಕೊಂಡಿದ್ದೀರಾ?
ನೋಡಿ, ಈಗ ಜುಬ್ಲೆಂಟ್ ಕಂಪನಿಯಿಂದ ಇವತ್ತು ಯಾವ ಥರ ಅನಾಹುತ ಆಗಿದೆ ಅಂದರೆ, ನಮ್ಮ ದೇಶದಲ್ಲಿ ಇವತ್ತವರೆಗೂ ಒಂದು 5,000 ಜನಕ್ಕೆ ಈ ಸೋಂಕು ತಗಲಿದೆ ಅಂತ ಇವತ್ತು ಬಂದಿದೆ ಮಾಹಿತಿ. ಅದರಲ್ಲಿ 1,000 ಜನ ಜುಬ್ಲೆಂಟ್ ಕಂಪನಿಯಿಂದನೇ ಅಂತ ಇರೋದು, ಇನ್ನು 2,000 ನಿಮ್ಮ ತಬ್ಲಿಗಿ ಜಮಾಯತಿಂದ ಬಂದಿರೋದು. ಅಂದರೆ ಎಲ್ಲೋ ಒಂದು ಕಡೆ ನಾವು 2,000 ಒಳಗಡೆನೆ ನಿಂತೋಗ್ಬಿಡ್ತಿತ್ತೇನೋ, ಬೇಗ ನಮ್ದು ಇದೇನಿತ್ತು ಲಾಕ್ಡೌನ್ ಇತ್ತು ಅದು ಬೇಗ ಮುಗಿತಾ ಇತ್ತು. ಆದರೆ ಇವಂಥ ಕಂಪ್ನಿ ಇರೋದ್ರಿಂದ ಈಗ ಎಷ್ಟರ ಮಟ್ಟಿಗೆ ಸಂಶಯ ನಮಗಿದೆ ಅಂತಂದರೆ, ಬರೀ ಕಂಪ್ನಿಯಿಂದನ ಅಥವಾ ಸುತ್ತಮುತ್ತಲಿಂದನ ಅಥವಾ ಸಂಬಂಧಿಕರಿಂದ ಅಂತೆಲ್ಲ ತೊಗೊಳಕ್ಕೆ ಹೋದರೆ ನಂಬರ್ಸ್ ವಿಲ್ ಗೆಟ್ ಸ್ಟ್ಯಾಗರಿಂಗ್. ಆದರೆ ಇವು ಸಮ್ ಕಂಪ್ನಿಯವ್ರಿಗೆ ಇದು ಮಾಡಿರೋದ್ರಿಂದ ನನಗೆ ಈ ಕಂಪ್ನಿಯಲ್ಲಿ ಏನಕ್ಕೆ ಇದಾಗ್ತಾರೆ, ಈ ಥರ ಆಯಿತು ಅಂತ ನನಗೊಂದು ಸಂಪೂರ್ಣವಾದಂಥ ತನಿಖೆ ಆಗೋವರೆಗೂ ಲಾಕ್ಡೌನು ಕಂಪ್ನಿಗೂ ಕೂಡ ಅನ್ವಯ ಆಗುತ್ತೆ, ತನಿಖೆ ಆಗೋವರೆಗೂ ಕಂಪ್ನಿ ಲಾಕ್ಡೌನ್ ಆಗಿರಬೇಕು ಅಂತ ನನ್ನ ಒತ್ತಾಯ ಇದೆ. ಸರ್, ಕಂಪ್ನಿಗೆ ಚೀನಾದಿಂದ ರಾ ಮೆಟೀರಿಯಲ್ಸ್ ಬರ್ತಾ ಇರೋದು ಅನ್ನೋದು ಮಾಹಿತಿ ಇತ್ತು, ಇದು ನಿಮಗೆ ಯಾವಾಗ ಗೊತ್ತಾಯಿತು ಮತ್ತೆ ಈ ಬಗ್ಗೆ ಕಂಪ್ನಿಯವರು ಏನು ಹೇಳ್ತಾ ಇದ್ದಾರೆ ಸರ್? ನೋಡಿ, ನಮಗೆ ಯಾವಾಗ ಈ ಲಾಕ್ಡೌನ್ ಇದೆಲ್ಲ ವಿಚಾರದಲ್ಲಿ ಬಂದಮೇಲೆ ಒಂದು ಸುಮಾರು ಒಂದು 2-3 ದಿನ ಆದಮೇಲೆ ಆಗ ಮೈಸೂರಲ್ಲಿ ಫಸ್ಟ್ ಪ್ರಕರಣ ದಾಖಲಾಯಿತಲ್ಲಿ, ನನಗೆ ಭಾಳ ಶಾಕ್ ಆಯ್ತಲ್ಲಿ. 2 ಆ್ಯಂಗಲ್ ಇತ್ತಲ್ಲಿ ಇದ್ರಲ್ಲಿ, ಒಂದು ಚೈನಾಯಿಂದ ತರಿಸಿದಂಥ ಮಾಲ್, ಇನ್ನೊಂದು ಈ ಕಡೆ ಒಳಗಡೆನೇ ಇದ್ದಂಥ ಒಂದು ಏನೋ ಆಸ್ಟ್ರೇಲಿಯಾದಿಂದ ಬಂದಂಥದ್ದು ಒಬ್ಬರು ಫಾರಿನರ್ದು ಒಂದು ವಿಚಾರನೂ ಕೂಡ ಬಂತಲ್ಲಿ. ಸರ್, ಈ ಕಂಪನಿಯ ಓಪನ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒತ್ತಡ ಅಥವಾ ಮೇಲಿಂದ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಈ ರೀತಿಯಾದಂಥ ಒಂದು ಪ್ರಭಾವ ಏನಾದರೂ ನಿಮ್ಮ ಮೇಲೆ ಬೀರ್ತಾ ಇದೆಯಾ ಹೇಗೆ? ಈ ಇಂಥವೆಲ್ಲ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಅವ್ರದೇ ಆದಂಥ ಒಂದು ಲಾಬಿ ಇರುತ್ತೆ ಅಲ್ಲಿ. ಒಂದು ಪಾಲಿಟಿಕ್ಸ್ ಇರ್ಬೋದು, ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಬ್ಯೂರೋಕ್ರಾಟ್ಸ್ ಇರ್ಬೋದು, ಎಲ್ಲ ಕಡೆ ಒಂದು ದೊಡ್ಡೊಂದು ಲಾಬಿನೇ ಇದೆ. ಕನ್ನಡಿಗ ಡಾಕ್ಟರ್ ನೀರಜ್ ಪಾಟೀಲ್ಗೆ ಕೊರೋನಾ ಸೋಂಕಿದೆಯಂತೆ. ಲಂಡನ್ನ ಲ್ಯಾಂಬತ್ ನಗರದ ಮಾಜಿ ಮೇಯರ್ ಇವರು ಕನ್ನಡಿಗರಾಗಿರುವಂತ ಡಾಕ್ಟರ್ ನೀರಜ್ ಪಾಟೀಲ್ಗೆ ಕೊರೋನಾ ಸೋಂಕು ಇದೆ. ಡಾಕ್ಟರ್ ನೀರಜ್ ಪಾಟೀಲ್ ಅವರು ಲಂಡನ್ ನಲ್ಲಿ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ನೀರಜ್ ಪಾಟೀಲ್ ತಮಗೆ ಕೊರೋನಾ ಬಂದಿರೋದನ್ನ ಸ್ಪಷ್ಟಪಡಿಸಿದ್ದಾರೆ. ನೀರಜ್ ಪಾಟೀಲ್ ಅವರೇ ಇದ್ರ ಬಗ್ಗೆ ಸ್ಪಷ್ಟಪಡಿಸಿರುವಂತದ್ದು. ಲಂಡನ್ ನಲ್ಲಿ ಬಸವಣ್ಣ ಪ್ರತಿಮೆ ಪ್ರತಿಷ್ಠಾಪನೆಯ ರುವಾರಿ ಇವರು ಲಂಡನ್ ನಲ್ಲಿ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ರು. ಡಾಕ್ಟರ್ ನೀರಜ್ ಪಾಟೀಲ್ ಅವರು ಆ ವೈದ್ಯರಿಗೆ ಈಗ ಬಂದಿದೆ. ನೀರಜ್ ಪಾಟೀಲ್ ಗುಣಮುಖರಾಗಲೆಂದು ಹಲವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೆಮ್ಮೆಯ ಕನ್ನಡಿಗ ಲಂಡನ್ ನಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂತದ್ದು, ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಮೇಯರ್ ಕೂಡ ಆಗಿದ್ದಂಥವರು ಇವರು. ನಾಡೋಜ ಮಹೇಶ್ ಜೋಶಿ ಅವರಿಂದಲೂ ಕೂಡ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ನೀರಜ್ ಪಾಟೀಲ್ ಗುಣಮುಖರಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಬೇಗ ಗುಣಮುಖರಾಗ್ಲಿ ಅಂತ ಹೇಳಿದ್ದಾರೆ ಮಹೇಶ್ ಜೋಶಿ ಅವರು. ಗಮನಿಸ್ತಾ ಇಲ್ಲಿ ಯಾರನ್ನು ಕೂಡ ಬಿಡಲ್ಲ ಈ ಒಂದು ಕೊರೋನಾ ಅನ್ನೋದು. ಡಾಕ್ಟರ್ ನೀರಜ್ ಪಾಟೀಲ್ ಅವರು ವೈದ್ಯರಾಗಿದ್ದಾರೆ, ಸಾಕಷ್ಟು ಮುಂಜಾಗ್ರತಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ರೂ ಕೂಡ ಆ ಒಂದು ಕೊರೋನಾ ಸೋಂಕು ಇವರಿಗೆ ತಗಲಿದೆ. ಬ್ರಿಟನ್ನ ಆ ಪ್ರಧಾನಿ ಅವರಿಗೆ ಬಂದಿರುವಂತದ್ದು, ಅವರಿಗೆ ICUನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನ ಬ್ರಿಟನ್ ಅಲ್ಲಿ ಇರುವಂತ ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೂ ಕೂಡ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಲಂಡನ್ ನಲ್ಲಿ ಬಸವಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಹೆಮ್ಮೆಯ ಕನ್ನಡಿಗ, ಸಾಕಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲಂಡನ್ ನಲ್ಲಿ ಅಲ್ಲಿ ಮೇಯರ್ ಕೂಡ ಆಗಿದ್ದಂತವರು ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಆದರೆ ಈಗ ಅವರಿಗೆ ಈ ಒಂದು ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ, ಅವರು ಬೇಗ ಗುಣಮುಖರಾಗ್ಲಿ ಅಂತ ಮಹೇಶ್ ಜೋಶಿ ಅವರು ಪ್ರಾರ್ಥನೆಯನ್ನ ಮಾಡಿರುವಂತದ್ದು. ಸಾಕಷ್ಟು ಜನ ಅವರಿಗೆ ಇಲ್ಲಿ ಫ್ರೆಂಡ್ಸ್ ಗಳಿದ್ದಾರೆ, ಅವರೆಲ್ಲರೂ ಕೂಡ ಬೇಗ ಅವರು ಗುಣಮುಖರಾಗ್ಲಿ ಅಂತ ಎಲ್ಲರು ಮೆಸೇಜ್ ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಅವರೇ ಹಂಚಿಕೊಂಡಿದ್ದಾರೆ, ನನಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಡಾಕ್ಟರ್ ನೀರಜ್ ಪಾಟೀಲ್ ಅವರು. ನಿಮ್ಗೆ ತೋರಿಸ್ತಾ ಇದ್ವಿ ಅವರ ಫೋಟೋವನ್ನ ಕೂಡ. ಬಸವಣ್ಣನ ಪ್ರತಿಮೆ ಲಂಡನ್ ನಲ್ಲಿ ಪ್ರಮುಖ ಸ್ಥಳದಲ್ಲಿ ಬಸವಣ್ಣನ ಪ್ರತಿಮೆ ನಿರ್ಮಾಣ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಪ್ರಧಾನಮಂತ್ರಿಯವರು ಹೋಗಿದ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಬಸವಣ್ಣನ ಪ್ರತಿಮೆ ಅನಾವರಣಗೊಂಡಿತ್ತು. ಸಾಕಷ್ಟು ವರ್ಷಗಳ ಕನಸಿತ್ತು ಅದು ಅಲ್ಲಿ ಆಗ್ಬೇಕಾಗಿತ್ತು ಅಂತ, ಆದ್ರೆ ಆಗಿರಲಿಲ್ಲ. ಡಾಕ್ಟರ್ ನೀರಜ್ ಪಾಟೀಲ್ ಅವರು ನೇತೃತ್ವವನ್ನ ವಹಿಸಿ ಅಲ್ಲಿ ಆಗುವಂತೆ ನೋಡ್ಕೊಂಡಿದ್ರು, ಬಸವಣ್ಣನ ಪ್ರತಿಮೆ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ರು. ಆದ್ರೆ ಈಗ ಆ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ದಂತ ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ ಈ ಒಂದು ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಸಾಕಷ್ಟು ಜನ ಈಗ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಅವರು ಬೇಗ ಗುಣಮುಖರಾಗ್ಲಿ ಅಂತ. ಏಕೆಂದ್ರೆ ಲಂಡನ್ ನಲ್ಲೂ ಕೂಡ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಲ್ಲಿನ ಪ್ರಧಾನಿಗೂ ಕೂಡ ಸೋಂಕು ಇರುವಂತದ್ದು, ಬ್ರಿಟನ್ನ ಪ್ರಧಾನಿಗೂ ಕೂಡ ಸೋಂಕು ಇರುವಂತದ್ದು. ಅವ್ರಿಗೀಗ ಆಲ್ರೆಡಿ 12 ದಿನ ಆಯ್ತು ಸೋಂಕು ಬಂದು. ಮೊನ್ನೆ ಅಷ್ಟೇ ಅವರನ್ನ ಚಿಕಿತ್ಸೆಗೆ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಹೆಚ್ಚಿನ ಚಿಕಿತ್ಸೆ ಬೇಕಾದಂತ ಹಿನ್ನೆಲೆಯಲ್ಲಿ ಅವರಿಗೆ ICUನಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬ್ರಿಟನ್ನ ಪ್ರಧಾನಿಯನ್ನ.
ಜ್ವರ ಕೆಮ್ಮು ಕಫ ಇದೆ, ಜ್ವರ ಕಡಿಮೆ ಆಗ್ತಾ ಇಲ್ಲ. ಕಳೆದ 9 ದಿನಗಳಿಂದ ಕೊರೋನಾ ಲಕ್ಷಣ ಇದೆಯಂತೆ. ನೀರಜ್ ಪಾಟೀಲ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜ್ವರ ಕೆಮ್ಮು ಕಫ ಇದೆ, ಜ್ವರ ಮಾತ್ರ ಕಡಿಮೆನೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಸಿಂಪ್ಟಮ್ಸ್, ನಿಮ್ಗೆಲ್ರಿಗೂ ಕೂಡ ಗೊತ್ತಿಲ್ಲ, ಈಗ ಆಲ್ರೆಡಿ ನೋಡಿದ್ದೀರಾ ನ್ಯೂಸ್ 18 ಕನ್ನಡದಲ್ಲೇ ಸಾಕಷ್ಟು ಬಾರಿ ತೋರಿಸಿದ್ವಿ. ಸಿಂಪ್ಟಮ್ಸ್ ಯಾವುದು, ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ಸಿಂಪ್ಟಮ್ಸ್ ಬಂದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ. ಆ ಸಿಂಪ್ಟಮ್ಸ್ ಇವರಿಗೆ ಬಂದಿದೆ. ಎದೆಯ ಸ್ಕ್ಯಾನಿಂಗ್ ನಿಂದ ವರದಿ ಗೊತ್ತಾಗಿರುವಂತದ್ದು, ಬಾಯಲ್ಲಿ ಯಾವುದೇ ರುಚಿ ಇಲ್ಲದಂತಾಗಿದೆ ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಶ್ವಾಸಕೋಶದ ಎಡಭಾಗದಲ್ಲಿ ನಿಮೋನಿಯಾ ಇದೆ, ಶ್ವಾಸಕೋಶದ ಎಡಭಾಗದಲ್ಲಿ ನಿಮೋನಿಯಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವರು ಎದೆಯ ಸ್ಕ್ಯಾನಿಂಗ್ ನಿಂದ ಬಂದಿರುವಂತದ್ದು, ಅದ್ ಮಾಡಿಸಿದಂತ ಸಂದರ್ಭದಲ್ಲಿ ವರದಿ ಆಯ್ತು, ಗೊತ್ತಾಯ್ತು ಪಾಸಿಟಿವ್ ಇರುವಂತದ್ದು. 14 ದಿನ ಐಸೋಲೇಷನ್ ಅಲ್ಲಿ ಇರಬೇಕು ಅಂತ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಂತರ 7 ದಿನ ಆಂಟಿಬಯೋಟಿಕ್ಸ್ ನನ್ನ ಕೊಡ್ಲಾಗ್ತಾ ಇದೆಯಂತೆ ಇವರಿಗೆ, ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ. ಬೇಗ ಗುಣಮುಖರಾಗ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಅವ್ರಿಗೆ ಹೇಗ್ ಗೊತ್ತಾಯ್ತು ಅನ್ನೋದನ್ನ ನೋಡೋದಾದ್ರೆ, ಶ್ವಾಸಕೋಶದ ಎಡಭಾಗದಲ್ಲಿ ನಿಮೋನಿಯಾ ಇತ್ತಂತೆ, ಎದೆಯ ಸ್ಕ್ಯಾನಿಂಗ್ ನಿಂದ ವರದಿ ಗೊತ್ತಾಗಿದೆ, ಬಾಯಲ್ಲಿ ಯಾವುದೇ ರುಚಿ ಇಲ್ಲದಾಗಿದೆ ಅಂತ ಅವರು ಹೇಳಿದ್ದಾರೆ. 14 ದಿನ ಐಸೋಲೇಷನ್ ಅಲ್ಲಿ ಇರಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ ನೀರಜ್ ಪಾಟೀಲ್. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದಲ್ಲಿ ಇವತ್ತು 10 ಹೊಸ ಪ್ರಕರಣಗಳು ವರದಿಯಾಗಿರುವಂತದ್ದು, 181 191 ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಅದು ನಿಮಗೂ ಕೂಡ ಗೊತ್ತಿದೆ, ಯಾವ್ಯಾವ 10 ಕೇಸ್ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಇಲ್ಲಿ ಪುಟ್ಟ ಮಕ್ಕಳಿಗೂ ಕೂಡ ಬಂದ್ಬಿಟ್ಟಿದೆ ಕೊರೋನಾ ಸೋಂಕು. ಒಬ್ಬ ಸೋಂಕಿತನಿಂದ 3 ಜನ ಮಕ್ಕಳಿಗೆ ಸೋಂಕು ಇರುವಂತದ್ದು ಕೂಡ ದೃಢ ಆಗಿರುವಂತದ್ದು. ಈ ಮೂಲಕ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ 191 ಏರಿಕೆ ಆಗಿದೆ. 181 ಇವತ್ತು 10 ಹೊಸ ಪ್ರಕರಣಗಳು ವರದಿಯಾಗಿರುವಂತದ್ದು. ನಿನ್ನೆ 6 ಹೊಸ ಪ್ರಕರಣಗಳು ವರದಿಯಾಗಿದ್ವು, ಇವತ್ತು ಆ ಒಂದು ಹೊಸ ಪ್ರಕರಣಗಳ ಸಂಖ್ಯೆ 10 ಏರಿಕೆ ಆಗಿದೆ. ಇವತ್ತು ಒಂದು ಸಾವು ಕೂಡ ಆಗಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ಸಾವು ಆಗಿರುವಂತದ್ದು ಟೋಟಲ್ ಆಗಿ ಕರ್ನಾಟಕದಲ್ಲಿ ಸಾವಾಗಿದ್ದು 6 ಪ್ರಕರಣಗಳು, ಕೊರೋನಾ ಸೋಂಕಿನಿಂದ 6 ಪ್ರಕರಣಗಳು ಈಗ ಆಲ್ರೆಡಿ 6 ಜನ ಸಾವನ್ನಪ್ಪಿದ್ದಾರೆ. ಇವತ್ತು 10 ಹೊಸ ಕೇಸ್ಗಳು ಬೇರೆ ವರದಿಯಾಗಿರುವಂತದ್ದು. ಈ ಮೂಲಕ 191 ಏರಿಕೆ ಆಗಿದೆ. ಸಾಕಷ್ಟು ಕಟ್ಟೆಚ್ಚರದ ನಡುವೆ, ಲಾಕ್ಡೌನ್ ನ ನಡುವೆ ಸೋಂಕಿತರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಎಷ್ಟೇ ಲಾಕ್ಡೌನ್ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಈ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾನೆ ಇದೆ. ಹೇಗೆ ಇದೆಲ್ಲವೂ ಕೂಡ ವರದಿ ಆಗ್ತಾ ಇದೆ ಅಂದ್ರೆ, ಒಬ್ಬ ಸೋಂಕಿತನಿಂದ ಈ ಸೋಂಕು ಹರಡ್ಕೊಳ್ತಾ ಇದೆ, ಒಬ್ಬೊಬ್ಬರಿಂದನೇ ಹರಡ್ಕೊಳ್ತಾ ಇರುವಂತದ್ದು. ಅದಾದ್ಮೇಲೆ ಸುಮಾರು 7 ದಿನ 10 ದಿನ ಅದಾದ್ಮೇಲೆ ವರದಿ ಆಗ್ತಾ ಇದಾವೆ. ಇನ್ನೊಂದ್ ಕಡೆ ಈ ಒಂದು ವರದಿಗಳು ಬರ್ಲಿಕ್ಕೆ ತಡ ಆಗ್ತಿರೋದಕ್ಕೆ ಕಾರಣ ಅಂದ್ರೆ, ಲ್ಯಾಬ್ ಟೆಸ್ಟ್ ನಲ್ಲಿ ಗೊತ್ತಾಗೋದು 2 ದಿನ 3 ದಿನಕ್ಕೊಂದ್ಸಲಿ ಗೊತ್ತಾಗ್ತಾ ಇದೆ. ಸಂಪುಟದ ಸಭೆಯಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನ ತಗೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ, ಏನು ಶಾಸಕರ ಸಚಿವರ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಅಧ್ಯಕ್ಷರು, ಮುಖ್ಯ ಸಚೇತಕರು ಇವರೆಲ್ಲ ಇದ್ದೀವಿ, ಅವರ ಸಂಬಳ ಮತ್ತು ಭತ್ಯೆಯಲ್ಲಿ 30% ಹಣನ ಕಡಿತ ಮಾಡಿ 1 ವರ್ಷದ ಮಟ್ಟಿಗೆ ಅದನ್ನ ಕೋವಿಡ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಇವತ್ತೊಂದು ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡಿದ್ದೀವಿ. ಇದರಿಂದಾಗಿ ಸುಮಾರು 15,36,93,576 ರೂಪಾಯಿನ ನಾವು ಶಾಸಕರು ಮತ್ತು ಮಂತ್ರಿಗಳ ಸಂಬಳದ ನಿಧಿಯಿಂದ ಕೋವಿಡ್ಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ. ಎರಡನೇದು ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ, ನಮ್ದೇನು GST ಟ್ಯಾಕ್ಸ್ ಅನ್ನ ಸೆಲ್ಫ್ ಡಿಕ್ಲರೇಷನ್ ಅಂತ ಕಟ್ಟಬೇಕಾಗಿತ್ತು. ಕೇಂದ್ರ ಸರ್ಕಾರ ಈಗಾಗಲೇ ಏನದನ್ನ ಜೂನ್ ಹೊರಗಡೆ ಮುಂದುವರೆಸಿದರೆ ಟ್ಯಾಕ್ಸ್ ಕಟ್ಟೋ ಪೀರಿಯಡ್ ಅನ್ನ, ಕರ್ನಾಟಕದಲ್ಲಿ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿ ತಗೊಂಡ್ಬಂದು GST ಕಟ್ಟಲಿಕ್ಕೆ ಜೂನ್ ವರೆಗೆ ನಾವು ಅನುವು ಮಾಡಿಕೊಡುವಂತ ಒಂದು ಅಧ್ಯಾದೇಶನ ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡಿದ್ದೀವಿ. ಮೂರನೇ ಆರ್ಡಿನೆನ್ಸು ರೆವಿನ್ಯೂ ಇಲಾಖೆನಲ್ಲಿ 94A ಯಾರು ಬಗರಕ್ಕೂ ಅರ್ಜಿದಾರಿದ್ರು ಭೂಮಿ ನನಗೆ ಮಂಜೂರಾಗಬೇಕು ಅಂತೇಳಿ ಸಮಿತಿ ಮುಂದೆ ಅರ್ಜಿದಾರಿದ್ರು,
ಅಂತ ಅರ್ಜಿದಾರರನ್ನ ಭೂಮಿ ಗ್ರ್ಯಾಬಿಂಗ್ ಆಕ್ಟಿಂದ ಆಪ್ತಿಯಿಂದ ಆಚೆ ತೆಗೆದು ಅವ್ರ ಮೇಲೆ ಯಾವುದೇ ಅಂತ ಪ್ರಕರಣಗಳನ್ನ ಈ ಸಮಿತಿ ತೀರ್ಮಾನ ಆಗೋವರೆಗೂ ಮಾಡಬಾರದು. ಲ್ಯಾಂಡ್ ಗ್ರ್ಯಾಬಿಂಗಿಗೂ ಮತ್ತೆ ನಮ್ಮ ಅನಾಥೈಸ್ ಕಲ್ಟಿವೇಷನ್ಗೂ ಲಿಂಕ್ ಇರೋದ್ರಿಂದ ಯಾರ್ಯಾರು ಅಪ್ಲಿಕೇಂಟ್ಸ್ ಇದ್ದಾರೆ 94A ಕೆಳಗಡೆ 57ನೇ ಫಾರಂ ಇರ್ಬೋದು, 53 ಇರ್ಬೋದು, 50 ಇರ್ಬೋದು, ಅದು ಇತ್ಯರ್ಥ ಆಗೋವರೆಗೆ ಅವ್ರ ಮೇಲೆ ಯಾವುದೇ ಅಂತ ಕಾನೂನು ಕ್ರಮಗಳನ್ನ ಜರುಗಿಸಬಾರ್ದು, ಅವ್ರ ಮುಂದೆ ಯಾವುದೇ ಕೇಸ್ಗಳನ್ನ ತಗೊಂಡೋಗ್ಬಾರ್ದು ಅಂತ ಹೇಳಿದ್ದೀವಿ. ಅದ್ರ ಜೊತೆ ಜೊತೆಗೆ ಆ ವ್ಯಾಪ್ತಿಯನ್ನ ಸಿವಿಲ್ ಕೋರ್ಟ್ ಆಗ್ತಾಯಿಲ್ವಾ 94A ಅಪ್ಲಿಕೆಂಟ್ಸ್ ಇದ್ರು ಅವರೆಲ್ಲೆಲ್ಲಿ ಭೂಮಿಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ಜನಕ್ಕೆ ಪ್ರಮುಖವಾಗಿ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಕಡೆ ಲ್ಯಾಂಡ್ ಗ್ರ್ಯಾಬಿಂಗ್ ಅಂತೇಳಿ ಅವ್ರ ಮೇಲೆ ಪ್ರಕರಣಗಳನ್ನ ಹಾಕಿ ಅವ್ರನ್ನ ಇಲ್ಲಿ ಬೆಂಗಳೂರು ಕೋರ್ಟ್ಗೆ ಬರುವಂತ ಸ್ಥಿತಿನ ನಿರ್ಮಾಣ ಮಾಡಿದ್ರು. ನಾವೇನು ಫಾರಂ ನಂಬರ್ 57 ವ್ಯಾಪ್ತಿ ಇತ್ತು ಅದನ್ನು ವಿಸ್ತರಣೆ ಮಾಡಿ ಅದು ಇತ್ಯರ್ಥ ಆಗೋವರೆಗೆ ರೈತರಿಗೆ ಅಂತಹ ಯಾವುದೇ ಪ್ರಕರಣ ಮೇಲೆ ಮೊಕದ್ದಮೆಗಳನ್ನ ಹಾಕಬಾರದು ಅಂತೇಳಿ ಇವತ್ತು ಒಂದು ಆರ್ಡಿನೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆ ಜೊತೆಗೆ ಈ ಆರ್ಡಿನೆನ್ಸ್ ಮೂಲಕ ಸಿವಿಲ್ ಕೋರ್ಟ್ಗಳಿಗೆ ಅಧಿಕಾರನ ಸ್ಪೆಷಲ್ ಕೋರ್ಟ್ಗೆ ವರ್ಗಾವಣೆ ಮಾಡಿ ಸ್ಪೆಷಲ್ ಕೋರ್ಟ್ ಆದ ನಂತರದ ತೀರ್ಮಾನದ ನಂತರ ಏನಾದರೂ ಅಗತ್ಯ ಇದ್ರೆ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಂತ ಮಾಡಿದ್ದೀವಿ. ಹೀಗಾಗಿ ರೈತರ ಮೇಲೆ ಆಗುವಂತ ಮೊಕದ್ದಮೆಗಳನ್ನ ನಾವು ಇವತ್ತು ವಾಪಸ್ ತಗೊಳೋದ್ರ ಜೊತೆಗೆ ಮುಂದೆ ಹಾಕಬಾರ್ದು ಅಂತೇಳಿ ನಿರ್ಧಾರ ತಗೊಂಡು ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿದ್ದೀವಿ. ಮೊದಲೆರಡು ಆರ್ಡಿನೆನ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಮೂರನೇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳಿಗಾಗುವಷ್ಟು ರೇಷನ್ ಅನ್ನ ನಾವು ಪಡಿತರ ವ್ಯವಸ್ಥೆನಲ್ಲಿ ಕೊಡ್ತಾ ಇದ್ವಿ. 1 ಕೋಟಿ ಚಿಲ್ಲರೆ ಕಾರ್ಡ್ಗಳಿಗೆ ಕೊಟ್ಟಿದ್ವಿ. ರಾಜ್ಯದಲ್ಲಿ 7 ಲಕ್ಷ ಚಿಲ್ಲರೆ ಕಾರ್ಡು ನಮ್ಮಲ್ಲಿ ನೋಂದಾವಣೆಯಾಗಿ ಅಪ್ಲಿಕೇಶನ್ ಹಾಕಿ ಇತ್ಯರ್ಥ ಆಗದೆ ಬಾಕಿ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನ ತಗೊಂಡು ಆ ಕಾರ್ಡ್ದಾರಿಗೆ ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗದವ್ರಿಗೆ ಕೊಡೋದಿಲ್ಲ. ಯಾರು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇಲಾಖೆಗಳ ಮುಂದೆ, ರೆವಿನ್ಯೂ ಇಲಾಖೆ ಮುಂದೆ, ಅಂಥವ್ರಿಗೂ ಕೂಡ ಈಗ ತಾತ್ಕಾಲಿಕವಾಗಿ 2 ತಿಂಗಳು ರೇಷನ್ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಮತ್ತೆ ರಾಜ್ಯದಲ್ಲಿ ಏನು ಕುಡಿಯೋ ನೀರಿಗೆ ತೊಂದರೆ ಇತ್ತು, 49 ತಾಲೂಕು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ದಕ್ಕೆ 1 ಕೋಟಿ ರೂಪಾಯಿ ಹಣನ ನೀರು ಕುಡಿಯೋ ನೀರಿನ ವ್ಯವಸ್ಥೆಗೆ ಬಿಡುಗಡೆ ಮಾಡಿದ್ವಿ. ಉಳಿದ ಕಡೆ ನೀರಿನ ತೊಂದರೆ ಇದ್ರೆ 25 ಲಕ್ಷನ ಬಿಡುಗಡೆ ಮಾಡಿತ್ತು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಆ 25 ಲಕ್ಷ ಜೊತೆಗೆ ಇನ್ನೂ 25 ಲಕ್ಷನ ಕುಡಿಯೋ ನೀರಿನ ವ್ಯವಸ್ಥೆಗೆ ಗ್ರಾಮೀಣ ಮತ್ತು ಪಟ್ಟಣ ಪಂಚಾಯತ್ಗೆ ವ್ಯವಸ್ಥೆಗಳಿಗೆ ಬಿಡುಗಡೆ ಮಾಡೋ ತೀರ್ಮಾನ ತಗೊಂಡಿದ್ದಾರೆ. ಮತ್ತೊಂದು ಫ್ಲಾರಿಕಲ್ಚರ್, ನಾವೀಗ ಹಣ್ಣನ್ನ ತರಕಾರಿನ ಮತ್ತೆ ದಿನಸಿ ಸಾಮಗ್ರಿಗಳನ್ನ ರವಾನೆ ಮಾಡಲಿಕ್ಕೆ ಬಹಳ ಅವಕಾಶ ಮಾಡಿಕೊಟ್ವಿ. ಆದರೆ ತರಕಾರಿ ಜೊತೆಗೇನು ಹೂ ಬೆಳೆಗಾರರಿದ್ರು ಹೂ ಬೆಳೆಗಾರರಿಗೆ ಮಾರುಕಟ್ಟೆ ಇಲ್ಲ ಇವತ್ತು. ಯಾಕೆಂದ್ರೆ ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇಲ್ಲ, ದೇವ್ರ ಕೆಲಸ, ಮದುವೆ ಇಂಥ ಏನಾದರೂ ಕಾರ್ಯಕ್ರಮಗಳು ಆಗದೇ ಇದ್ರೆ ಹೂ ಬೆಳೆಯವ್ರಿಗೆ ಯಾರು ಡಿಮ್ಯಾಂಡ್ ಇರೋದಿಲ್ಲ, ಅವ್ರು ಬೆಳೆದಿಲ್ಲ ಅಂತ ಹೇಳಿ ಅಂತ ಪ್ರದೇಶ ಏನಾದ್ರು ಕರ್ನಾಟಕದಲ್ಲಿದ್ದು ಹೂ ಬೆಳೆಗಾರರಿಗೆ ನಷ್ಟ ಆಗಿದ್ರೆ ಅದರದೊಂದು ಸಮೀಕ್ಷೆ ಮಾಡಿ ಅವರ ಅಂದಾಜು ನಷ್ಟಕ್ಕೆ ಏನಾದರೂ ಪರಿಹಾರ ಕೊಡುವಂತ ಆಲೋಚನೆ ಮಾಡಬೇಕು, ಅದನ್ನ ಒಂದು ಮಾಹಿತಿನ ತರಿಸ್ಕೊಡ್ಬೇಕು ಅಂತೇಳಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಕೋವಿಡ್ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಿದೆ, ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ವಿವರಿಸಬೇಕು ಅಂತೇಳಿ, ವಿ ಹ್ಯಾವ್ ಟೇಕನ್ ಡಿಸಿಷನ್ ಟು ಪಾಸ್ 3 ಆರ್ಡಿನೆನ್ಸಸ್. ಒನ್ ಈಸ್ ಪರ್ಟೈನಿಂಗ್ ಟು ಸ್ಯಾಲರೀಸ್ ಆಫ್ ಲೆಜಿಸ್ಲೇಚರ್ಸ್ ಅಂಡ್ ಮಿನಿಸ್ಟರ್ಸ್. ವಿ ಹ್ಯಾವ್ ಕಟ್ ಡೌನ್ ಕೇಂದ್ರ ಸರ್ಕಾರ ಕೈಗೊಂಡಿತ್ತಲ್ಲ ಅದೇ ರೀತಿಯಾದಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೂಡ ಕೈಗೊಂಡಿದೆ. ಈಗ ಆಲ್ರೆಡಿ ಪ್ರತಿಪಕ್ಷಗಳ ನಾಯಕರ ಜೊತೆನೂ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ರು, ನಂತರ ಅಂತಿಮ ತೀರ್ಮಾನಕ್ಕೆ ಈಗ ಬಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರು, ಸಚಿವರು, ವಿಧಾನಸಭಾಧ್ಯಕ್ಷರು, ಮುಖ್ಯ ಸಚೇತಕರು, ಈ ರೀತಿಯಾಗಿ ಎಲ್ಲರ ಸಂಬಳ 30% ಅಷ್ಟು ಕೋವಿಡ್ ಈ ಒಂದು ಪರಿಹಾರ ನಿಧಿಗೆ ನೀಡಲಾಗ್ತಾ ಇದೆ ಅಂತ ಮಾಧುಸ್ವಾಮಿ ಅವರು, ಕಾನೂನು ಮತ್ತು ಸಂಸದೀಯ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟಪಡಿಸಿದ್ರು. ಕೊರೋನಾದ ಹಿನ್ನೆಲೆಯಲ್ಲಿ
ಜಿಎಸ್ಟಿ ಏನ್ ಕಟ್ಟಬೇಕಾಗಿತ್ತಲ್ಲ ಅದನ್ನ ಜೂನ್ ವರೆಗೂ ಮುಂದೂಡಲಾಗಿದೆ. 1994 ನಂತರದ ಭೂ ಸುಧಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಮಾತನಾಡ್ತಾ ಇದ್ರು. ವಿವಾದ ಇತ್ಯರ್ಥ ಆಗುವವರೆಗೂ ಕೂಡ ರೈತರ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ ಅನ್ನ ಹಾಕಬಾರದು, ಹಾಗೆ ಆ ಕೇಸ್ಗಳನ್ನ ವಾಪಸ್ ಪಡಿಬೇಕು ಅಂತಾನು ಕೂಡ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. 2 ತಿಂಗಳಿಗೆ ಆಗುವ ಪಡಿತರವನ್ನ ಕೊಡ್ತಾ ಇದ್ದೀವಿ, ಈಗ ಆಲ್ರೆಡಿ ಪಡಿತರ ಚೀಟಿ ಪೆಂಡಿಂಗ್ ಇರೋರಿಗೂ ಕೂಡ ಪಡಿತರವನ್ನ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಓಟಿಪಿ ಬೇಕಾಗಿತ್ತು, ಈಗ ಆ ಒಂದು ವ್ಯವಸ್ಥೆನೂ ಕೂಡ ಬೇಡ. ಒಟ್ಟಿನಲ್ಲಿ ಅವ್ರ ಹತ್ರ ರೇಷನ್ ಕಾರ್ಡ್ ಇದ್ರೆ ತೋರಿಸಿದ್ರೆ ಸಾಕು, ಅವ್ರಿಗೆಲ್ರಿಗೂ ಕೂಡ ಪಡಿತರವನ್ನ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ರು. ಹೂವು ಬೆಳೆಗಾರರಿಗೆ ಮಾರುಕಟ್ಟೆ ಇಲ್ಲದಂತಾಗಿದೆ. 2 ತಿಂಗಳು ತಾತ್ಕಾಲಿಕವಾಗಿ ಪಡಿತರವನ್ನ ಹಂಚಲಿಕ್ಕೆ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ನೀಡಲಾಗಿದೆ ಅಂತ ಕಾನೂನು ಮತ್ತು ಸಂಸದೀಯ ಸಚಿವ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು. ಸಂಬಳದ ಶೇಕಡ 30%ನ್ನು ಕೊರೋನಾ ಪರಿಹಾರ ನಿಧಿಗೆ ನೀಡಲಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಆಗಿರುವಂತಹ ನಿರ್ಣಯಗಳನ್ನ ಸಚಿವ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ವಿಧಾನಸಭಾಧ್ಯಕ್ಷರು, ಶಾಸಕರು, ಸಚಿವರು, ಮುಖ್ಯ ಸಚೇತಕರು ಇವರೆಲ್ಲರ ಸಂಬಳ, 1 ವರ್ಷದ ಸಂಬಳವನ್ನ ಇಲ್ಲಿ ಕೊರೋನಾ ಪರಿಹಾರ ನಿಧಿಗೆ ನೀಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. 15 ಕೋಟಿಯಷ್ಟು ಹಣ ಆಗುತ್ತೆ ಇವ್ರದ್ದೆಲ್ಲರದ್ದು ಸೇರಿದ್ರೆ, ಶೇಕಡ 30%ರಷ್ಟು ಅಂದ್ರೆ 15 ಕೋಟಿಯಷ್ಟು ಹಣವನ್ನ ಕೋವಿಡ್ ಪರಿಹಾರ ನಿಧಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಹಾಗೆ ರೈತರ ವಿರುದ್ಧದ ಕೇಸ್ಗಳು ಏನಿತ್ತಲ್ಲ ಅದನ್ನ ವಾಪಸ್ ಪಡೆಯಲಾಗ್ತಾ ಇದೆ, ಹಾಗೆ ಯಾವುದೇ ರೀತಿಯಾದಂತಹ ಕೇಸ್ಗಳನ್ನ ಹಾಕಬಾರದು ಅನ್ನುವ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನ ಕೂಡ ತರಲಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಮಾಧುಸ್ವಾಮಿಯವರು ಸ್ಪಷ್ಟಪಡಿಸ್ತಾ ಇದ್ರು. ಇನ್ನ ಪಡಿತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 2 ತಿಂಗಳಿಗೆ ಬೇಕಾಗುವಷ್ಟು ಪಡಿತರವನ್ನ ನೀಡಲಿಕ್ಕೆ ಎಲ್ಲ ಕಡೆನೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಓಟಿಪಿ ಬಂದಿಲ್ಲ, ಬಯೋಮೆಟ್ರಿಕ್ ಇದೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರು ರೇಷನ್ ಕಾರ್ಡ್ ತೋರಿಸಿದ್ರೆ ಸಾಕು, ಅಂಥವರಿಗೂ ಕೂಡ ಪಡಿತರವನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಧುಸ್ವಾಮಿ ಅವರು ಸ್ಪಷ್ಟಪಡಿಸ್ತಾ ಇದ್ರು. ರೈತರು ಕೋರ್ಟ್ಗೆ ಅಲೆದಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಆರ್ಡಿನೆನ್ಸ್ ಅನ್ನ ತರಲಾಗ್ತಾ ಇದೆಯಂತೆ ಸರ್ಕಾರದಿಂದ. ಆ ಒಂದು ಆರ್ಡಿನೆನ್ಸ್ ಕೂಡ ಈಗ ಪಾಸ್ ಆಗ್ತಾ ಇದೆ. ಹೂವು ಬೆಳೆಗಾರರಿಗೆ ಮಾರುಕಟ್ಟೆ ಇಲ್ಲ, ಹೂವು ಬೆಳೆಗಾರರ ನಷ್ಟಕ್ಕೆ ಸರ್ವೆ ನಡೆಸಿ ಪರಿಹಾರಕ್ಕೆ ನಿರ್ಧಾರ ಮಾಡಲಾಗುವುದು ಅಂತ ಕೂಡ ಮಾಧುಸ್ವಾಮಿ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳಿರುವಂತದ್ದು. ಯಾಕೆಂದ್ರೆ ಹೂವನ್ನ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೆಳೆದಿದ್ದಾರೆ, ಆದ್ರೆ ಮಾರ್ಕೆಟ್ ಇಲ್ಲ. ಹೌದು, ಮಾರ್ಕೆಟ್ ಅಂತೂ ಇಲ್ಲವೇ ಇಲ್ಲ ಹೂವಿನ ವ್ಯಾಪಾರಿಗಳಿಗೆ. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಮದುವೆಗಳು ನಡೀತಾ ಇಲ್ಲ, ಹಾಗೆ ಸಮಾರಂಭಗಳು ನಡೀತಾ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು, ಇವೆಂಟ್ಸ್ಗಳು ನಡೆದೇ ಇರುವಂತಹ ಕಾರಣಕ್ಕೆ, ಯಾವುದೇ ದೇವಸ್ಥಾನಗಳು ಕೂಡ ಓಪನ್ ಇರದಂತಹ ಕಾರಣಕ್ಕೆ ಹೂವೇ ಸೇಲ್ ಆಗ್ತಾ ಇಲ್ಲ. ಸೊ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಹೂವಿನ ವ್ಯಾಪಾರಿಗಳು. ಅವರಿಗೆ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಹೂವು ಬೆಳೆಗಾರರ ನಷ್ಟಕ್ಕೆ ಸರ್ವೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವಂತದ್ದನ್ನ ಸಚಿವ ಮಾಧುಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳ್ತಾ ಇರುವಂತದ್ದನ್ನ ನೀವು ಗಮನಿಸ್ತಾ ಇದ್ರಿ. ಶಾಸಕರು ಸಚಿವರ ಸಂಬಳ ಶೇಕಡ 30%ರಷ್ಟನ್ನ ಕಡಿತ ಮಾಡಲಾಗ್ತಾ ಇದೆ. ಸಂಬಳವನ್ನ 15 ಕೋಟಿ ಹಣ ಆಗುತ್ತೆ ಇದೆಲ್ಲವೂ ಸೇರಿದ್ರೆ, ಅದನ್ನ ಕೋವಿಡ್ ಪರಿಹಾರ ನಿಧಿಗೆ ವರ್ಗಾಯಿಸಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯವನ್ನ ಹೇಳ್ತಾ ಇದ್ರು ಮಾಧುಸ್ವಾಮಿ ಅವರು. ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಪಡಿತರವನ್ನ ನೀಡಲಾಗುತ್ತೆ, ಪೆಂಡಿಂಗ್ ಇರೋರಿಗಷ್ಟೇ 2 ತಿಂಗಳ ಪಡಿತರವನ್ನ ನೀಡಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಈಗ ಯಾರ್ಯಾರ್ದ ಪೆಂಡಿಂಗ್ ಇದೆ ಅವರ ಒಂದು ಪಡಿತರವನ್ನ ಕ್ಲಿಯರ್ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಒಂದೊಂದು ಅಂಶವನ್ನ ಗಮನಿಸಬೇಕು. ಪಡಿತರ ಅಂದ್ರೆ ಬಿಪಿಎಲ್ ಕಾರ್ಡ್ ಯಾರ್ಯಾರ್ದಿತ್ತು ಅವರ ಜೊತೆಗೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅವ್ರಿಗೂ ಕೂಡ ಪಡಿತರವನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ಅಂತೆ. ಒಳ್ಳೆಯ ನಿರ್ಧಾರ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಮ್ಮ ರಾಜ್ಯದ ಬೆಂಗಳೂರು ನಗರ ಬೇರೆ ಬೇರೆ ಎಲ್ಲ ಕಡೆಗಳಿಂದ ಬಹಳ ಈಗಾಗ್ಲೇನೆ ಇರ್ಲಿ ಬಿಡಪ್ಪ, ಈಗಾಗ್ಲೇನೆ ಮಾಧುಸ್ವಾಮಿ ಅವರು
ಕ್ಯಾಬಿನೆಟ್ ಡಿಸಿಷನ್ ಏನೇನಾಯಿತು ಆ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದೇವೆ. ಇವತ್ತು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಹೇಳಿರೋದೇನು ಅಂತ ಹೇಳಿದ್ರೆ, ಮಳೆ ಕೆಲವು ಕಡೆ ಪ್ರಾರಂಭ ಆಗಿದೆ. ಎಲ್ಲೂ ಸಹ ಬಿತ್ತನೆ ಬೀಜ ಕೊರತೆಯಾಗಿ ಕೊಡ್ದು, ರಸಗೊಬ್ಬರದ ಕೊರತೆಯಾಗಿ ಕೊಡ್ದು, ಅದೆಲ್ಲ ವ್ಯವಸ್ಥೆ ಮಾಡಿ ಸರಿಯಾದ ರೀತಿ ವಿತರಣೆ ಆಗೋ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಸಚಿವರು ಹಗಲು ರಾತ್ರಿ ನಾವು ಕೆಲಸ ಮಾಡ್ತೇವೆ ಅಂತ ಒಪ್ಕೊಂಡಿದ್ದಾರೆ. ಮೊದಲನೇದು. ಎರಡನೇದು, ಈಗ ತಾನೇ ಕೊಪ್ಪಳದಲ್ಲಿ ಆನೆಕಲ್ ಮಳೆಯಿಂದ ಸಾಕಷ್ಟು ಭತ್ತದ ಬೆಳೆ ಹಾನಿಯಾಗಿದೆ ಅನ್ನೋ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟ ಕೃಷಿ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ತನಿಖೆ ಮಾಡಿ ವಾಸ್ತವಿಕವಾಗಿ ಎಷ್ಟು ಬೆಳೆ ನಾಶ ಆಗಿದೆ ಅಂದಾಜು ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೇವೆ. ಹೂವು ಬೆಳೆದಂತಹದ್ದು ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಈ ತರ ಯಾವ ರೈತರು ಹೂವು ಬೆಳೆದಿರುವಂತವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವನು ಬೆಳೆದಂತ ಬೆಳೆ ನಾಶ ಆಗಿದ್ರೆ, ಅವನು ತೊಂದರೆ ಆಗಿದ್ರೆ ಸಂಬಂಧಪಟ್ಟ ಕೃಷಿ ಇಲಾಖೆ ಜಿಲ್ಲಾಧಿಕಾರಿ ವರದಿಯನ್ನು ತರಿಸಿಕೊಂಡು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರ ಕೊಡುವಂತದ್ದು ಸಹ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತೆ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಹಸುವಿನಿಂದ ಯಾರು ಬಳಲಬಾರದು, ಅವನಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇವೆ. ಬೆಂಗಳೂರು ನಗರದ ಎಲ್ಲ ನಮ್ಮ ಮಂತ್ರಿಗಳು ಸಹ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ತಾವು ಅಂದ್ಕೊಂಡಂತೆ ಯಾವುದೇ ಮನೆಯಲ್ಲಿ ಹಸುವಿನಿಂದ ಬಳಲಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಪಡಿತರ ವ್ಯವಸ್ಥೆ ವಿತರಣೆ ಮಾಡುವಂಥದ್ದು ಇನ್ನು 3-4 ದಿವಸದಲ್ಲಿ ಮುಗಿಯುತ್ತೆ. ಈಗಾಗಲೇ 45-50% ಆಗಿದೆ. ಅದಾದಮೇಲೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಪಡಿತರ ವ್ಯವಸ್ಥೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಒಂದು ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಪಡಿತರ ವ್ಯವಸ್ಥೆ ಸಿಕ್ಕಿಲ್ಲ ಅಂತೇಳಿ, ಕಾರ್ಡ್ಗಳು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅವರು ತನಿಖೆ ಮಾಡೋದು ಮತ್ತು ಆಮೇಲೆ ಸದ್ಯಕ್ಕೆ ಅವರಿಗೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಅವರು ಮಾಡಿ ಅವರು ಊಟದ ತೊಂದರೆ ಹಾಕಿಕೊಡೋದು, ಅವ್ರಿಗೆ ಹಂಗಾಮಿಯಾಗಿ 2 ತಿಂಗಳು ಪಡಿತರ ವಿತರಣೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಯಾರೊಬ್ಬರನ್ನು ಹಸುವಿನಿಂದ ಬಳಲಬಾರದು, ಇದು ಒಂದು. ಎರಡನೇದು, ಕೋವಿಡ್ ತಡೆಯೋಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ 14 ಏಪ್ರಿಲ್ ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನು ಮಾಡಬೇಕು ಅನ್ನುವಂಥ ಅಂತಿಮ ತೀರ್ಮಾನವನ್ನು ನಾಳೆ ಅವರ ಜೊತೆ ಚರ್ಚೆ ಮಾಡಿದ ಮೇಲೆ ನಾವು ತಗೊಳ್ತೇವೆ. ನಮ್ಮ ಸಂಸತ್ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೂ ಸಹ ಇದೇ ಮಾತು ಹೇಳಿದ್ದೇನೆ. ನಾಳೆ ಪ್ರಧಾನಿಯವರ ಜೊತೆ ಮಾತನಾಡಿದ ಮೇಲೆ ಅಂತಿಮವಾದ ಒಂದು ತೀರ್ಮಾನ ತಗೊಂಡು ಅದು ಕಾರ್ಯರೂಪಕ್ಕೆ ತರೋಣ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವರು ಇರಲಿಲ್ಲ, ಕೆಲವು ಕಡೆ ಆಗಿರಲಿಲ್ಲ. ಇವತ್ತು ಯಾರ್ಯಾರು ನೆಲೆ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವನ ಸಾಯಂಕಾಲದೊಳಗಾಗಿ ಬಿಡುಗಡೆ ಮಾಡ್ತೇವೆ. ಅವರ ಆ ಜಿಲ್ಲೆಗಳಲ್ಲಿ ಹಗಲು ರಾತ್ರಿ ಕೋವಿಡ್ ತಡೆಯೋಕ್ಕೆ ಮತ್ತು ಆಹಾರ ವಿತರಣೆ ಸರಿಯಾದ ರೀತಿ ನೋಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ವ್ಯವಸ್ಥೆಯನ್ನು ಇವತ್ತು ಮಾಡ್ತೇನೆ. ಧನ್ಯವಾದ. ಗಮನಿಸ್ತಾ ಇದ್ದೀರಲ್ಲ, ಇನ್ನೂ 15 ದಿನ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಸಚಿವ ಸಂಪುಟದ ಒಕ್ಕೂರಲ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಸಿಎಂ ಆಗಿರುವಂತ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಇದು ಚರ್ಚೆ ಆಯಿತು, ಇನ್ನೂ 15 ದಿನ ಲಾಕ್ಡೌನ್ ಅನ್ನ ಮುಂದುವರಿಸಿ ಅಂತ ನಮ್ಮ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಒಕ್ಕೂರಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಹೇಳ್ತಾ ಇದ್ರು ಯಡಿಯೂರಪ್ಪನವರು. ಇದೇ ಒಂದು ಅಭಿಪ್ರಾಯವನ್ನ ನರೇಂದ್ರ ಮೋದಿ ಅವರಿಗೂ ಕೂಡ ತಳಿಸ್ತೀವಿ ನಾವು ಅನ್ನೋದನ್ನ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಅಂದ್ರೆ 14ನೇ ತಾರೀಕಿಗೆ ಮುಗಿಯೋದಿಲ್ಲ ಈ ಒಂದು ಲಾಕ್ಡೌನ್. 14ನೇ ತಾರೀಕಿಗೆ ಮುಂದೆ ಅಂದ್ರೆ ಮುಗಿಯೋದಿಲ್ಲ, 30ನೇ ತಾರೀಕಿನವರೆಗೂ ಕೂಡ ಕಂಟಿನ್ಯೂ ಆಗೋದು ನಿಶ್ಚಲವಾಗ್ತಾ ಇದೆ. ಯಡಿಯೂರಪ್ಪನವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀರಾ, ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅಂತ ಎಲ್ಲಾ ಸಚಿವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇದೇ ಒಂದು ಅಭಿಪ್ರಾಯವನ್ನ ನಾಡಿದ್ದು ನಡೆಯುವಂತ ನರೇಂದ್ರ ಮೋದಿ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ತಗೊಳ್ಳುತ್ತೆ ನೋಡ್ಬೇಕು, ಏಕೆಂದ್ರೆ ಎಲ್ಲಾ ರಾಜ್ಯಗಳು ಕೂಡ ಇದೇ ರೀತಿಯಾಗಿ ಮನವಿ ಮಾಡ್ಕೊಳ್ತಾ ಇದಾವೆ. 30ನೇ ತಾರೀಕಿನವರೆಗೂ ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸಬೇಕು, ಇಲ್ಲಾಂದ್ರೆ ಕೋವಿಡ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಆಗ
ಆಗೋದೇ ಇಲ್ಲ ಅಂತ ಎಲ್ಲ ರಾಜ್ಯಗಳ ಆಲ್ಮೋಸ್ಟ್ ಸಾಕಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ರಾಜ್ಯದ ನಿರ್ಧಾರ ಕೂಡ ಅದೇ ಆಗಿದೆ. ರಾಜ್ಯದ ಸಚಿವರೆಲ್ಲರೂ ಕೂಡ ಅದೇ ರೀತಿಯಾದಂತ ಒಂದು ನಿರ್ಧಾರವನ್ನ ಅಭಿಪ್ರಾಯವನ್ನ ಇಲ್ಲಿ ಯಡಿಯೂರಪ್ಪನವರಿಗೆ ತಿಳಿಸಿದ್ದಾರೆ. ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ತೀರ್ಮಾನವನ್ನ ಮಾಡಲಾಗುತ್ತೆ, ಲಾಕ್ಡೌನ್ ಮುಂದುವರಿಯೋದು ಬಹುತೇಕ ಖಚಿತ ಅಂತ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಳೆ ಪ್ರಧಾನಮಂತ್ರಿ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ರಾಜ್ಯದ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಪ್ರಮುಖವಾದಂತ ನಿರ್ಧಾರ ಏನು ಅನ್ನೋದನ್ನ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದನ್ನ ನೀವು ಕೂಡ ನೋಡ್ತಾ ಇದ್ರಿ. ನಾಳೆ ಪ್ರಧಾನಿ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. 14ನೇ ತಾರೀಕು ಮುಗ್ದೋಗುತ್ತೆ ಅಂತ ಅನ್ಕೊಳ್ತಾ ಇದ್ರಲ್ಲ, ನೋಡಿ ಈಗ April 8 ವರೆಗೂ ಕೂಡ ಹೋಗ್ತಾ ಇದೆ. ಯಾಕೆಂದ್ರೆ ನೀವು ರಸ್ತೆಗಿಳಿತಾ ಇರುವಂತ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ಮತ್ತೊಂದ್ ಕಡೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ 75% ಅಷ್ಟೇ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇದೆ, ಇನ್ನು 25% ಜನ ಯಾರು ಮಾತು ಕೇಳ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಈಗ ಲಾಕ್ಡೌನ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಮುಂದುವರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಂಡಿದ್ದಾರೆ. ಬಟ್ ನೋಡ್ಬೇಕು ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಸೂಚನೆಯನ್ನ ಕೊಡ್ತಾರೆ ಅಂತ. ಕೋವಿಡ್ ತಡೆಯಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದ್ಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ April 14 ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನ್ ಮಾಡಬೇಕು ಅನ್ನುವಂತ ಅಂತಿಮ ತೀರ್ಮಾನವನ್ನು ನಾಳೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ನಾವು ತಗೊಳ್ತೇವೆ. ನಮ್ಮ ಸಂಸತ್ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೂ ಸಹ ಇದೇ ಮಾತು ಹೇಳಿದ್ದೇನೆ. ನಾಳೆ ಪ್ರಧಾನಿ ಅವ್ರ ಜೊತೆ ಮಾತನಾಡಿದ ಮೇಲೆ ಅಂತಿಮವಾದ ಒಂದು ತೀರ್ಮಾನ ತಗೊಂಡು ಅದು ಕಾರ್ಯರೂಪಕ್ಕೆ ತರೋಣ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವರು ಇರಲಿಲ್ಲ, ಕೆಲವು ಕಡೆ ಆಗಿರಲಿಲ್ಲ. ಇವತ್ತು ಯಾರ್ಯಾರು ನೆಲ್ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವನ ಸಾಯಂಕಾಲದೊಳಗಾಗಿ ಬಿಡುಗಡೆ ಮಾಡ್ತೇವೆ. ಅವರ ಆ ಜಿಲ್ಲೆಗಳಲ್ಲಿ ಹಗಲು ರಾತ್ರಿ ಕೋವಿಡ್ ತಡೆಯೋಕ್ಕೆ ಮತ್ತು ಆಹಾರ ವಿತರಣೆ ಸರಿಯಾದ ರೀತಿ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ವ್ಯವಸ್ಥೆಯನ್ನು ಇವತ್ತು ಮಾಡ್ತೇನೆ. ಧನ್ಯವಾದ. ಎರಡನೇದು ಕೋವಿಡ್ ತಡೆಯೋಕ್ಕೋಸ್ಕರ ಎಲ್ಲ ಗಮನಿಸಿದ್ರಲ್ಲ ಯಡಿಯೂರಪ್ಪನವ್ರು ಏನ್ ಹೇಳ್ತಾ ಇದ್ದಾರೆ ಅಂತ. ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಯ್ತು, ಎಲ್ಲರೂ ಯಾವ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಕೊರೋನಾ ತಡೆಯಲಿಕ್ಕೆ CM ದಿಟ್ಟ ಕ್ರಮವನ್ನ ಕೈಗೊಳ್ಳುವ ಎಲ್ಲಾ ಲಕ್ಷಣಗಳು ಈಗ ಸ್ಪಷ್ಟವಾಗ್ತಾ ಇದೆ. ಮತ್ತೆ 15 ದಿನ ಲಾಕ್ಡೌನ್ ಮುಂದುವರಿಸಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸಚಿವ ಸಂಪುಟದಲ್ಲೂ ಕೂಡ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಈಗ ಆಲ್ರೆಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇವರು ಪ್ರಧಾನಮಂತ್ರಿಗಳ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇನ್ನ ಕೇಂದ್ರ ಸರ್ಕಾರದ ಚಿಂತನೆ ನಿರ್ಧಾರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಮುಖ್ಯಮಂತ್ರಿಗಳು ನಾಳೆ ನಡೆಯುವಂತಹ ಪ್ರಧಾನಮಂತ್ರಿಗಳ ಜೊತೆಯ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದ್ದನ್ನ ಹೇಳಲಿದ್ದಾರೆ. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಏನ್ ಸೂಚನೆ ಕೊಡ್ತಾರೆ, ಆ ಒಂದು ಲಾಕ್ಡೌನ್ ಅನ್ನ April 30 ಕೂಡ ಮುಂದುವರಿಸುವಂತ ಸಾಧ್ಯತೆ ಮಾತ್ರ ದಟ್ಟವಾಗಿದೆ. ಬಹುತೇಕ ಖಚಿತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ, ಇವರೆಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಸೇರಿದಂತೆ ಈ ರಾಜ್ಯಗಳು ಈ ಒಂದು ಲಾಕ್ಡೌನ್ ಅನ್ನ ಮುಂದುವರಿಸಬೇಕು, ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆಯಲ್ಲಿ. ಸೊ ಹೀಗಾಗಿ ನಿಯಂತ್ರಣ ಮಾಡಲೇಬೇಕು ಅನ್ನೋದಾದ್ರೆ ಈ ಒಂದು ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ವು, ಮನವಿಯನ್ನ ಮಾಡಿಕೊಂಡಿದ್ವು. ಈಗ ರಾಜ್ಯದಿಂದಲೂ ಕೂಡ ಅದೇ ಒಂದು ಮನವಿ ಅಭಿಪ್ರಾಯ ಮಾಡಿಕೊಳ್ಳುವಂತ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದಿದ್ದಾರೆ.